ಇದು 40% ಸರ್ಕಾರ ಅಲ್ಲ 45% ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಮತ್ತೆ ಪರ್ಸೆಂಟೇಜ್ ಕಾದಾಟ ಜೋರಾಗಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು 40% ಅಲ್ಲ 45% ಸರ್ಕಾರ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಬಾಂಬ್ ಹಾಕಿದ್ದಾರೆ ರಾಜ್ಯದಲ್ಲಿ ಮತ್ತೆ ಪರ್ಸೆಂಟೇಜ್ ಕಾದಾಟ ಜೋರಾಗಿದೆ ಇದು 40% ಅಲ್ಲ 45% ಸರ್ಕಾರ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಾಂಬ್ ಅನ್ನು ಸಿಡಿಸಿದ್ದಾರೆ ರಾಜ್ಯದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ ಇದು 40% ಅಲ್ಲ 45% ಸರ್ಕಾರ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ಬರೋಬ್ಬರಿ 640 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಪರ್ಸೆಂಟೇಜ್ ಸತ್ತು ಮಾಡಿದೆ ರಾಜ್ಯ ಸರ್ಕಾರದ ವಿರುದ್ಧ 640 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಆರೋಪವನ್ನು ಕೊಟ್ಟಿದ್ದಾರೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ಇದ್ದರೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಆದರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೂ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ ಈ ಹಿಂದೆ 40% ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರಲ್ಲ ಆಗ ಸಾಕ್ಷಿ ಇತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧ 40% ಆರೋಪ ಮಾಡಿದ್ರಲ್ಲ ಆಗ ನಿಮ್ಮತ್ರ ಸಾಕ್ಷಿ ಇತ್ತ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಅಲ್ಲದೆ ಈಗ ನೀವೇ ಅಧಿಕಾರದಲ್ಲಿ ಇದ್ದೀರಾ ಹಿಂದೆ 40% ಕಮಿಷನ್ ಆರೋಪ ಮಾಡಿದ್ರೆ ಈಗ ತನಿಖೆ ನಡೆಸಿ ಅಂತ ಕೂಡ ಹೇಳಿದ್ದಾರೆ 40% ಡಂಗುರ ಹೊಡ್ಕೊಂಡು ಹೋದ್ರಲ್ಲ 2 ವರ್ಷ ಬಿಜೆಪಿ ಸರ್ಕಾರದ ಲೂಟಿ ಆಗ್ತಿದೆ 40% ದುಡ್ಡು ಹೊಡಿತಾವ್ರೆ ಅಂತ ಯಾತಕ್ಕೆ ಹೋಗಲಿಲ್ಲ ಇವರು ಲೋಕಾಯುಕ್ತಕ್ಕೆ ನನಗೆ ಈಗ ಅಡ್ವೈಸ್ ಮಾಡ್ತಾರಲ್ಲ ಈ ಅಡ್ವೈಸ್ ನಾನು ಕೇಳಬೇಕಾ ನೀವೇನು ಮಾಡಿದ್ರಪ್ಪ ಆಗಿದ್ರೆ ಸರ್ಕಾರ ಇದೆಯಲ್ಲಪ್ಪ ಈಗ ಆಯ್ತು ಆಗ ಲೋಕಾಯುಕ್ತಕ್ಕೆ ಹೋಗಲಿಲ್ಲ 40% ವರೆಗೆ ತನ್ನಿ ಈಗ ಹೊಡೆದಿರ ದುಡ್ಡನ್ನ ಕೊಟ್ಟವ್ರಲ್ಲ ಅಧಿಕಾರ ನಿಮಗೆ ಜನ ಈ ಈ ಆಟ ನನ್ನ ಹತ್ರ ಉತ್ತರ ಹೇಳಬೇಡಿ ಏನೇನು ಮಾಡ್ತಿದ್ದೀರಿ ಗೊತ್ತಿದೆ ನನಗೆ 675 ಕೋಟಿ ಯಾತಕ್ಕೆ ಇನ್ನೂ ಎಲ್ ಓ ಸಿ ರಿಲೀಸ್ ಮಾಡಲಿಲ್ಲ ಅದನ್ನು ಜನತೆ ಮುಂದೆ ಇಡಿ ಎಲ್ ಓ ಸಿ ದುಡ್ಡು ಅದು ಜನಕ್ಕೆ ಕೆಲಸ ಮಾಡೋದಕ್ಕೆ ಕೊಡಬೇಕಾಗಿರೋ ದುಡ್ಡು ಗುತ್ತಿಗೆದಾರ್ರಿ 40% ಡಂಗುರ ಹೊಡ್ಕೊಂಡು ಹೋದ್ರಲ್ಲ 2 ವರ್ಷ ಬಿಜೆಪಿ ಸರ್ಕಾರದ ಲೂಟಿ ಆಗ್ತಿದೆ 40% ದುಡ್ಡು ಹೊಡಿತಾವ್ರೆ ಅಂತ ಯಾತಕ್ಕೆ ಹೋಗಲಿಲ್ಲ ಇವರು ಲೋಕಾಯುಕ್ತಕ್ಕೆ ನನಗೆ ಈಗ ಅಡ್ವೈಸ್ ಮಾಡ್ತಾರಲ್ಲ ಈ ಅಡ್ವೈಸ್ ನಾನು ಕೇಳಬೇಕಾ ನೀವೇನು ಮಾಡಿದ್ರಪ್ಪ ಆಗಿದ್ರೆ ಸರ್ಕಾರ ಇದೆಯಲ್ಲಪ್ಪ ಈಗ ಆಯಿತು ಆಗ ಲೋಕಾಯುಕ್ತಕ್ಕೆ ಹೋಗಲಿಲ್ಲ 40% ವರೆಗೆ ತನ್ನಿ ಈಗ ಹೊಡೆದಿರ ದುಡ್ಡನ್ನ ಕೊಟ್ಟವ್ರಲ್ಲ ಅಧಿಕಾರ ನಿಮಗೆ ಜನ ಈ ಈ ಆಟ ನನ್ನ ಹತ್ರ ಉತ್ತರ ಹೇಳಬೇಡಿ ಏನೇನು ಮಾಡ್ತಿದ್ದೀರಿ ಗೊತ್ತಿದೆ ನನಗೆ 675 ಕೋಟಿ ಯಾತಕ್ಕೆ ಇನ್ನೂ ಎಲ್ ಓ ಸಿ ರಿಲೀಸ್ ಮಾಡಲಿಲ್ಲ ಅದನ್ನು ಜನತೆ ಮುಂದೆ ಇಡಿ ಎಲ್ ಓ ಸಿ ದುಡ್ಡು ಅದು ಜನಕ್ಕೆ ಕೆಲಸ ಮಾಡೋದಕ್ಕೆ ಕೊಡಬೇಕಾಗಿರೋ ದುಡ್ಡು ಗುತ್ತಿಗೆದಾರ್ರಿ 40% ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು 640 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಅನ್ನು ಕೊಟ್ಟಿದ್ರು ಅದೇ ರೀತಿ ಕುಮಾರಸ್ವಾಮಿ ಅವರ ಹತ್ರ ಸಾಕ್ಷಿ ಇದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಡಿಕೆ ಶಿವಕುಮಾರ್ ಅವರ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ ಅನ್ನೋ ಹೇಳಿಕೆಗೆ ಖುದ್ದು ರಾಮನಗರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೀವು ಬಿಜೆಪಿ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ರಲ್ಲ ಆಗ ನಿಮ್ಮ ಹತ್ರ ಸಾಕ್ಷಿ ಇತ್ತ ಹಾಗಾದ್ರೆ ನೀವು ಯಾಕೆ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು
ಅದಲ್ಲದೆ ಹಿಂದಿನ ಸರ್ಕಾರಗಳ ಅಕ್ರಮಗಳ ಬಗ್ಗೆ ತನಿಖೆ ವಿಚಾರವಾಗಿ ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತೀರೋ ನೋಡೋಣ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಕ್ರಮದ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನೋಡೋಣ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಿಂದಿನ ಸರ್ಕಾರದ ಅಕ್ರಮಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಯಾರು ಬೇಡ ಅಂತಾರೆ ನೋಡೋಣ ಏನು ಮಾಡ್ತಾರೆ ಅಂತ ಅಕ್ರಮ ತನಿಖೆ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಜೊತೆ ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಆಗ ಮಾಡಿದಂತ ಆರೋಪಗಳ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತ ಕ್ಯಾಂಪೇನ್ ಶುರು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಈಗ ಅವರದೇ ಆದ ಸರ್ಕಾರ ಇದೆ ಈ ಬಗ್ಗೆ ತನಿಖೆ ಮಾಡಿಸ್ತಾರಾ ನೋಡೋಣ ಮಾಡಿಸೋದಾದ್ರೆ ಮಾಡಿಸ್ಲಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಂಗೂರ ಹೊಡ್ಕೊಂಡು ಹೋದ್ರಲ್ಲ 2 ವರ್ಷ ಕೆಂಡ ಕೆಂಡ ಬಿಜೆಪಿ ಕಂಡ್ರೆ ಫುಲ್ ತಂಡ ಕಾಂಗ್ರೆಸ್ ವಿರುದ್ಧ ಅಗ್ರೆಸಿವ್ ಆದ್ರ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷ ಕಂಡ್ರೆ ಕೆಂಡ ಕೆಂಡ ಬಿಜೆಪಿ ಅಂದ್ರೆ ಫುಲ್ ತಂಡ ಹೊಡಿತಿದ್ದಾರ ಎಚ್ಡಿ ಕುಮಾರಸ್ವಾಮಿ ಅವರು ತೀವ್ರ ಕುತೂಹಲ ಕೆರಳಿಸಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮಾತ್ರ ಹಾಗಾದ್ರೆ ಯಾಕೆ ಮೈತ್ರಿಗೆ ಮುನ್ನಡಿ ಬರೆಯುತ್ತಿದ್ದಾರ ಮಾಜಿ ಸಿಎಂ ಹಾಗಾದ್ರೆ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಚರ್ಚೆಗಳು ಹಲವಾರು ರೀತಿಯ ಹೂವಪ್ಪುಗಳು ಹುಟ್ಟತಕ್ಕಂಥದ್ದು ಮಾಮೂಲಿ ಅದರದಲ್ಲಿ ಎಷ್ಟು ಸಹಜತೆ ಇರ್ತದೆ ಎಷ್ಟು ಅದರಲ್ಲಿ ಒಂದು ರೀತಿ ಸುಮ್ಮನೆ ಗಾಳಿ ಸುದ್ದಿಗೋಸ್ಕರ ಚರ್ಚೆ ಮಾಡ್ತಾರೆ ಅದೆಲ್ಲ ಅದಕ್ಕೆ ಉತ್ತರಗಳು ಸಿಗೋದು ಚುನಾವಣೆಗಳ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಸಿಗುತ್ತೆ ಅದಕ್ಕೆ ನನ್ನ ಮುಂದೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ನಾನು ನಿಲ್ಲಬೇಕು ಅಂತಕ್ಕಂಥದ್ದು ನಿರ್ಧಾರಗಳೇನಾಗಿಲ್ಲ ನೋಡಿ ನಾನೀಗಾಗಲೇ ಕಳೆದ 5 ದಿನಗಳು ಪಕ್ಷದ ಕಚೇರಿನಲ್ಲಿ ಜಿಲ್ಲಾವಾರು ಸಭೆ ಮಾಡಿದ್ದೇವೆ ಸೋತಂತ ಗೆದ್ದಂಥ ಅಭ್ಯರ್ಥಿಗಳನ್ನು ಕರೆದು ಸಭೆ ಮಾಡಿದ್ದೇನೆ ಆ ಸಭೆಯಲ್ಲಿ ಸೋತಂಥವರು ಸಹ ಇವತ್ತು ನಿಮ್ಮ ಜೊತೆ ನಿಲ್ತೀವಿ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಮುಖ್ಯ ನಮಗೆ ಶಾಸಕ ಸ್ಥಾನಕ್ಕಿಂತ ನಿಮ್ಮ ದುಡಿಮೆಗೆ ನಿಮ್ಮ ಮುಖ್ಯ ನಾವು ನಿಮ್ಮ ಜೊತೆಯಲ್ಲಿ ಮುಂದಕ್ಕೂ ಪ್ರಾಮಾಣಿಕವಾಗಿ ಸ್ಪಂದಿಸ್ಲಿಕ್ಕೆ ತಯಾರಾಗಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ ಏನು ಮಾಡಬೇಕು ಅನ್ನೋದು ಆ ಸಂದರ್ಭದಲ್ಲಿ ತೀರ್ಮಾನ ರಾಜಕಾರಣದಲ್ಲಿ ಚರ್ಚೆಗಳು ಹಲವಾರು ರೀತಿಯ ಹೂವಪ್ಪುಗಳು ಹುಟ್ಟತಕ್ಕಂಥದ್ದು ಮಾಮೂಲಿ ಅದರದಲ್ಲಿ ಎಷ್ಟು ಸಹಜತೆ ಇರ್ತದೆ ಎಷ್ಟು ಅದರಲ್ಲಿ ಒಂದು ರೀತಿ ಸುಮ್ಮನೆ ಗಾಳಿ ಸುದ್ದಿಗೋಸ್ಕರ ಚರ್ಚೆ ಮಾಡ್ತಾರೆ ಅದೆಲ್ಲ ಅದಕ್ಕೆ ಉತ್ತರಗಳು ಸಿಗೋದು ಚುನಾವಣೆಗಳ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಸಿಗುತ್ತೆ ಅದಕ್ಕೆ ನನ್ನ ಮುಂದೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ನಾನು ನಿಲ್ಲಬೇಕು ಅಂತಕ್ಕಂಥದ್ದು ನಿರ್ಧಾರಗಳೇನಾಗಿಲ್ಲ ನೋಡಿ ನಾನೀಗಾಗಲೇ ಕಳೆದ 5 ದಿನಗಳು ಎಸ್ ರಾಜ್ಯದಲ್ಲಿ ಒಂದು ರೀತಿಯ ಚರ್ಚೆ ನಡೀತಾ ಇದೆ ಅದೇನೆಂದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ JDS ಮತ್ತು BJP ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನೋ ಚರ್ಚೆ ಇದೇ ವಿಚಾರವಾಗಿ ರಾಮನಗರದಲ್ಲಿ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರು ಹೇಳೋ ಪ್ರಕಾರ ಚುನಾವಣೆ ಹತ್ತಿರ ಬಂದಾಗ ನೋಡೋಣ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅನ್ನೋ ರೀತಿ ಮಾತನಾಡಿದ್ದಾರೆ ರಾಜ್ಯಸಭೆಯಲ್ಲಿ ರಾಜ್ಯ ವಿಧಾನಸಭಾ ಎಲೆಕ್ಷನ್ ಅಲ್ಲಿ BJP ಹಾಗೆ JDS ಅತ್ಯಂತ ಹೀನಾಯವಾಗಿ ಸೋಲುಂಡಿದೆ ಈ ಬಾರಿ ಅಧಿಕಾರಕ್ಕೆ ಬರ್ತೀವಿ ಅಂತ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ರೀತಿಯ ಕನಸನ್ನ ಕಂಡಿದ್ರು ಆದ್ರೆ ಕೇವಲ 19 ಸ್ಥಾನಗಳಿಗೆ ಅವರು ಸೀಮಿತವಾದ್ರು ಇತ್ತು ಮತ್ತೊಂದು ಕಡೆ BJP ಕೂಡ 70 ಸೀಟ್ಗಳ ಒಳಗಾಗಿ ಗೆದ್ದಿರುವಂತದ್ದು ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಮುಖಬಂಧ ಅನ್ವಯಿಸಿದೆ